ಅಲ್ಲ ಲೇ ಶಿವ್ಯಾ ನೀನ್ ಮತ್ತಿಮನಿ ಭಾರಿ ಬಿಡ್ಲಿ ಮಾವ ಏನು ಮದ್ವಿನ ನಿಶ್ಚಯ ಆಗಿಲ್ಲ ಆಗ್ಲೇನು ಮತ್ತಿಮನಿ ಅಂತೇಳು ಮರ ನೀನು ಸ್ವಲ್ಪ ಸುಮ್ನೆರ ನೀನ್ ಬಾಯ ಹರ್ಕಿಲ್ಲ ಇದ ಹುಡುಗ ಖಚಿತ ಅಂದ್ರೆ ಏನು ಹೇಳಲಿ ನನಗರ ಹುಡುಗ ಬಾಳ ಮನ್ಸಿಗೆ ಬಂದ್ಬಿಟತಿ ಅಲ ಮಗನ ಪೋಟದಾಗ ನೋಡಿ ಅಷ್ಟು ಮನ್ಸಿಗೆ ಬಂದ್ಬಿಡ್ತಾ ಅಂತಿನಪ್ಪಾ ಯಾವ ಹುಡುಗಿದೊಳಗು ಇಷ್ಟು ಯಾವ ಹುಡುಗಿನ ಇಷ್ಟ ಪಡ್ಲಿಲ್ಲ ನೀನು ಈ ಹುಡುಗಿನ್ ಮಾತ್ರ ಇಷ್ಟು ಇಷ್ಟಪಡಾಕತಿಯಪ್ಪ ಏನೋ ಒಟ್ಟು ಗೊತ್ತಿಲ್ಲ ಮಾವ ಋಣ ಬಂದ ಅಂತಾರಲ್ಲ ಅದೇನ್ ಸುಳ್ಳಲ್ಲ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಲಾಲ ಏನೇನ ವೇದಾಂತ ಬೇರೆ ಬರಕತ್ತಾಗ ಅಲ್ಲ ಎಷ್ಟು ಹೊತ್ತಲ್ಲ ಸ್ವಲ್ಪ ಮಾತಾಡ್ಸಿ ಬಂದೆ ಅಂತ ಒಳಗೆ ಹೋದ್ರು ಅಲ್ಲೇ ಹೋಗಿ ಸೇರ್ಕೊಂಡಾರ ಮನೆಗೆ ಬಂದ್ರೆ ನೀ ಹಿಂಗೆ ಹಾಕೊಂಡ್ರೆ ಹೋಗೋದೆ ನನಗೆ ಯಾಕ ಬ್ಯಾಡ ಅಂತ ಅನಿಸ್ತತ್ ನೋಡ್ರಿ ಆಂಟಿಯಾರ ಸುಮ್ಮನೆ ಇವ ಯಾಕೆ ಮಾಡ್ತಿ ಪಾಪ ಏನಾರ ಒಳಗೆ ಕೆಲಸ ಇದ್ದಾತ ಹೋಲಿ ಬಂದಾಗ ಬರ್ಬಲ್ರಾಕ ನಮಸ್ಕಾರ ರೀ ಆರಾಮಿದ್ರಲ್ರಿ ಮನಿ ಪಟ್ಟನೆ ಸಿಕ್ತನ್ರಿ ಏನು ಸ್ವಲ್ಪ ತ್ರಾಸ ಆತನ್ರಿ ಹುಡುಕಕ್ಕೆ ಮತ್ತೆ ಮನಿ ಹುಡುಕಕ್ಕೆ ತ್ರಾಸ ಆಗಿಲ್ಲ ಪಟಕನೆ ಸಿಕ್ತ ಅಂದಂಗ ಈ ಜನ ಮಕ್ಕಳುಗಳನ್ನ ಏನಾರಾ ನಿಮಗೆ ನಮಗೆ ಒಬ್ಬ ಮಗ ಅದನ್ರಿ ಓಬೇಕಿ ಮಗಳದಾರಿ ಓ ಹೋ 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 ಒಬ್ಬ ಮಗ ಬೇರೆ ಅದ ನಾನು ಹಂಗಾರ್ ತವರ್ ಮನೆಯಿಂದ ಈ ಹುಡುಗಿಗೆ ಏನು ಸಿಗೋದಿಲ್ಲ ಎಲ್ಲ ಎಲ್ಲalle ನಮ್ದೆ ದೋಚ್ಕೊತಾಳಂಗ ಇಲ್ಲ ಇದನ್ನ ಇಷ್ಟಕ್ಕೆ ಮಾತ್ರ ಬಿಡಬಾರದು ಅಂದಂಗ ಹುಡುಗಿ ಏನು ಅದೆಳ್ರಿ ಅಕಿ ಸೆಕೆಂಡ್ ಇಯರ್ ಕಾಲ ನೋಡ್ರಿ தடத்தன்ி லக்னா மாதிரே அல்ல கேக்கத்தீன் யா நம்ம ஹுடுகு ஹோல்சி தான் நம்ம ஹுடி பழ சண்ணா நம்ம ஹுடுகுது சப்பினுந்தாவ அதுக்கந்தே ಹೌದ್ರಿ ಸ್ವಲ್ಪ ತಡಾತ್ರಿ ಲಗ್ನ ಅಂದ್ರ ಅಂದ್ರೆ ಆತದ್ರ ಆಕಿ ಜಾತಕದಾಗ ಕಂಕಣ ಬಲ ಒಂಚೂರು ದೂರ ಐತಿ ಅಂತ ಹೇಳಿ ಬಂದಿತ್ರಿ ಆ ಹಂಗಾಗಿ ಕೂಡಲಿಲ್ರಿ ನಮ್ ತಣೆ ಇದ್ದಿದ್ ಕೊಣಿಯಾರ ಹೇಳ್ರಿ ದೌಡ ದೌಡ್ ಇಲ್ರಿ ಕಂಕಣ ಮಗ ಬಲ ಈಗ ಐತಿ ಅಂತಾರಪ್ಪ ಒಟ್ಟ ಒಟ್ಟ ನಾವು ಮೊನ್ನೆ ಅದು ಕೇಳಿಸಿವ ಒಂದಿಷ್ಟು ಪೂಜೆ ಅದು ಇತ್ತು ಎಲ್ಲಾ ಮಾಡ್ಸೇವಿ ಶಾಂತಿ ಈಗ ಹಂಗಾಗಿ ಮತ್ ನೋಡಾಕ್ ಶುರು ಮಾಡಿವಿ ಹಂಗಂತೇಳಿ ನಡ್ದಿಂದಾಗಿ ನಾವೇನ್ ಬಿಟ್ಟಿಲ್ರಿ ಬಂದ ಹೊರ ನೋಡ್ಯಾರ ಈಕಿನೂ ನೋಡ್ಯಾಳ ಏನದು ಒಟ್ಟ ನಮ್ಗ್ರ ಆಚಾರಕ್ ಏನ ಅದು ಕೆಲವೊಂದು ಬ ಜಾತ್ ಹೊಂದಾಣಿಕೆ ಆಗ್ಲಿಲ್ಲ ಅಹ್ ಅವರು ಏನು ಉತ್ತರ ಹೇಳಲಿಲ್ಲ ಕೆಲವರು ಈಕಿನೂ ಮನಸ್ಸು ಮಾಡಲಿಲ್ಲ ಕೆಲವರಿಗೆ ಹಂಗಾಗಿ ಮತ್ತೆ ಸ್ವಲ್ಪ ದೂರ ಆತು ರೀ ಹೇ ಮತ್ತೆ ಅಲ್ರಿ ನಮ್ಮ ಪರಮಾತ್ಮನ ಅನುಗ್ರಹ ಇಲ್ಲದ ಒಂದು ಹುಲ್ ಕಡ್ಡಿ ಅಲ್ಲಾಡಲ್ಲ ಅಂತಾರಪ್ಪ ಮತ್ತೆ ಹಂಗೆ ಹೆಂಗೆ ಮದುವೆ ಅಕ್ಕ ಅವವು ಎಲ್ಲಾರ್ಗು ಕಾಲ ಕೂಡಿ ಬರ್ಬೇಕು ನೋಡಿರಿ ಅಂದಂಗ ಹುಡುಗಿಯನ್ನ ಮಾಡ್ಕೊಂಡದೇನ್ರಿ ನಾನು ನನ್ನ ತನ್ನ ನನಗಂತ ಕ್ವಾಡಾರ್ ಸಣ್ಣವರ ಅಸ್ತ ನಾ ಒಬ್ರ ದವಡಪ್ಪ ನನ್ನ ಅಯ್ಯ ದಾ ದಿನಕ್ಕೆ ಪಾನ್ ರಬ್ಬರಿ ಅಷ್ಟಂದ್ರೆ ನಮ್ಮ ಇವ ಎರಡನೇ ತಮ್ಗೆ ಇವ್ಗ ಬರೋಬ್ಬರಿ ಒಂಬತ್ತು ಹತ್ತು ವರ್ಷನ ಬರ್ತೈತ್ರಿ ಹಾಂ ಹತ್ತು ವರ್ಷ ಐತೆ ನೋಡಿರಿ ಹತ್ತು ವರ್ಷ ಹತ್ತು ವರ್ಷ ಆದ್ಮೇಲೆ ಇವ ನಿಂತಿತ್ತು ನಮ್ಮ ವಾರ ಏನೋ ಬೇಡ ಅಂತ ಇದು ಮಾಡ್ಬೇಕಂದ್ರಂತ ಮತ್ತೆ ಅವಾಗೆಲ್ಲ ಗೊತ್ತಲ್ರಿ ರೀ ಏನು ಮಕ್ಳು ಹಡಿಯಾಕೆಲ್ಲ ವಯಸ್ಸು ವಯಸ್ಸಲ್ಲಿ ಎರಡು ದಿನಕ್ಕೆ ಆಕತ್ತಾಗಲಿ ಯಾವತ್ತಾಗತಕ್ಕಂತ ಬಿಟ್ಟಾರ ಇವೊಬ್ಬನ ಇವಂಗ ಅವ್ಗೆ ಹತ್ತು ವರ್ಷ ಬರ್ತೈತ್ರಿ ಇನ್ನು ನಮ್ಮ

ಇವತ್ತು ಅವನು ಬರ್ಬೇಕಂದ ಒಂದು ಭಾಳ ಕೆಲಸ ಇತ್ತ ಬರ್ಲಿಲ್ರಿ ನಿಮ್ಮ ಫೋನ್ಯಾಗ ಹೇಳ್ಯಾನ ನನಗೆ ಆಮೇಲೆ ಯಾವ ಹುಡುಗಿ ನೋಡಿದ್ರೆ ದೌಡ್ ಮನ್ಸಿಗೆ ಬರ್ತಿದ್ದಿಲ್ರಿ ಮನ್ಸಿಗೆ ಬರ್ತಿದ್ದಿಲ್ಲ ಆಮೇಲೆ ಜಾತ್ಕನೂ ಹೊಂದಣಿಕೆ ಕಿದ್ದಿಲ್ಲ ಅದ ಒಂದಕ್ಕೊಂದೊಂದು ಒಂದು ಮಂಗಳ ದೋಷ ರೀ ಒಂದು ಹುಡುಗಿಗೆ ಬಹಳ ಇಷ್ಟ ಆಗಿತ್ತು ಅದು ಹುಡುಗಿ ಆದ್ರೆ ಮಂಗಳ ದೋಷ ಇತ್ತು ನಂದು ಮಂಗಳ ದೋಷ ಇಲ್ಲ ಅವು ಏನಾಕಿ ಮಂಗಳ ದೋಷ ಇದ್ದ ಅಥವಾ ಹುಡುಗಿಗೆ ಹುಡುಗಿಗತ್ ಮಂಗಳ ದೋಷ ಇದ್ದವ್ರನ್ನ ಮದ್ವಿ ಮಾಡ್ಬೇಕಂತರಿ ಇಲ್ಲ ಅಂದ್ರೆ ಅವೇನೋ ಸಂಸಾರದಾಗ ತಾಪತ್ರಯ ಬರ್ತಾವ ಅಂತ ಅಂತಾರಪ್ಪ ಯಾಕೆ ಹೇಳಿ ನಾವು ಸುಮ್ಮನೆ ಆದ್ವಿ ಅವಾಗ

ಹ್ಮ್ ನಾವು ಎಲ್ಲಾ ದವಾಖಾನಿಗೆ ತೋರ್ಸಿದ್ವಿ ರೀ ಅವ್ ಎಂತವ್ ಈಗೆಲ್ಲಾ ಬಂದಾವಲ್ರಿ ಅವ್ರ ಅವ್ರ ಹಕ್ಕಿ ಪಿಕ್ಕಿ ಜಮ ಎಣ್ಣಿ ತಯಾರಿಸ್ ಹಚ್ಕೊಂಡ್ರ ಕೂದ್ ಉದ್ ಬರ್ತಾವಾ ಅಂದ್ರಪ್ಪ ಅದ ಅಂದ ಮೇಲೆ ಅದನ್ನು ಸೊತಿ ತರಿಸಿ ಹಚ್ಚಿ ಆತ ಏನ್ ಎರಡ್ ಮೂರ್ ಬಾಟ್ಲಿ ಎಣ್ಣೆ ಖಾಲಿ ಆತ ತಲೆ ಮ್ಯಾಗ ಒಂದ್ ಕೂದಲು ಬೆಳಿಲಿಲ್ಲ ಹಂಗಾಗಿ ಕೈ ಬಿಡತ್ತ ಕೀಗಿ ಅನ್ ಸುಮ್ನ ಆಗ್ಬಿಟ್ರಿ ಎಲಿಡಿಟಿ ಪ್ರಾಬ್ಲಮ್ ಇರ್ಬೋದ್ರಿ ತಲೆ ಕೂದ್ಲಿಲ್ಲ ಮ್ಯಾಗ ಅಂತ ನೀವೇನ್ ಬೇಜಾರ್ ಮಾಡ್ಕೋಬಿಡ್ರಿ ತೆಲಿ ಒಳಗ ಬುದ್ಧಿ ಐತ್ರಿ ಅಂದ್ರೆ ಹುಡುಗಿ ಕರ್ಸಿದ್ರೆ ಕರ್ಸಿದ್ರೆ ಅಂದ್ರೆ ನೋಡ್ಬಿಡೋಣ ಅಂತ ಹಾ ರೀ ಹುಡುಗಿ ತಯಾರದ ಕರ್ಕೊಂಡ್ಬರ್ತೀನಿ ತಡ್ರಿ ಏನ್ರಿ ಒಂದ್ ಇಟ್ ಬಂದ್ರಿ ನಮ್ಮ ಮನೆಯಲ್ಲಿ ಕರೆಯತಾರ ಅಲ್ಲಲ್ಲಿ ಒಳಗೋಗಿ ಏನ್ರಿ ಅನ್ನಕತ್ತಾರ ಹುಡುಗಿ ಕೊಡ್ತಾರ ಇಲ್ಲ ನೀನ್ ತಲೆ ಕೂದ್ಲಿಲ್ಲ ಅಂತ ಹೇಳಿ ಏನಾರ ಬ್ಯಾಡ್ ಗಿಡ ಅಂತಾರೆ ಮತ್ತ ಮಾವ ನಿನ್ ಕಾಲ್ ಬೀಳ್ಲೆ ನಮ್ಮ ರಾಯ ಅತ್ತಾಗ ಸಲಪ್ ಸುಮ್ನಿರ ಮರಾಯ ನನಗರ ಮದಿ ಮಾಡ್ಕೋಬೇಕಂತ ಆಸೆ ಆಗೇತಿ ಈ ಹುಡುಗಿನ ತಗ ಅಲ್ಲ ನನಗೂ ಅದೇ ಖುಷಿ ಅವಮರಯ್ಯ ನಾನೇ ನಿನ್ನ ಮದಿ ನಿಲ್ಲ ಅಂತ ನಾನು ಅಲ್ಲ ಅದಕ್ಕೆ ಮರ ಈ ಮನೆ ಭಾಳ ರೀ ಏನು ಇದ್ದಂಥವ್ರು ಇದ್ದಂಗೆ ಇಲ್ಲ ಇವ್ರ ಅಲ್ಲ ಹೋಗ್ಲಿ ಬಿಡ ನಾನೇ ಮನೆ ಕೊಳ್ಕೊಳಕ್ಕೆ ಬಂದೀವಿ ನಮಗೆ ಎದಕ್ಕೆ ಐತಿ ಮನೆ ಸಣ್ಣದಿದ್ರೇನು ದೊಡ್ಡದಿದ್ರೇನು ಹುಡುಗಿ ಮುಖ್ಯವ ಅಷ್ಟೇ ಯೋ ಕತಿ ನಿಂದ ರೀ ಹುಡುಗನ ತಲೆಯಾಗ ಒಂದು ಕೂದಲಿಲ್ಲಲ್ಲ ನಾಳೆ ಎಲ್ಲರೂ ನನ್ನ ಮಗಳಿಗೆ ಏನಂತಾರೆ ಸುಜಾತನ ಗಂಡ ನೋಡು ಅದ್ರ ತಲೆಯಾಗ ಒಂದು ಕೂದಲಿಲ್ಲ ಅನ್ನಂಗಿಲ್ಲ ಥ ನಂಗೆ ಯಾಕ ಬೇಜಾರಾತಪ್ಪ ಬಾಯಿ ಮುಚ್ಚಲಿ ಈಗಿನ ಕಾಲದಾಗ ಈಗ ಈಗ ಕೊಂತಾರ ಅಯ್ಯೋ ದೇವ್ರಿ ವಯಸ್ಸು ಅದು ಅದೇ ಎರಡ್ ಎಕರೆ ಅಡಕಿ ಬೆಳದಾನ ಏನ ಅಡಕಿ ಎರಡು ಎಕರೆಕ್ ಅಂದ್ರೆ ಒಂದು ಲಕ್ಷ ಒಂದು ಎಕ್ರೆಕ್ ಏನಿಲ್ಲ ಒಂದು ನಾಲ್ಕು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಲಾಭ ಐತಿ ಅಂತದ್ ಎರಡು ಎಕರೆ ವರ್ಷಕ್ಕೊಮ್ಮೆ ರೂಪಾಯಿ ಅಣಸ್ತಾನ ಸುಮ್ಮನೆ ಬಾಯ ಮುಚ್ಕೊಂಡಿರು ನಿನಗೆ ಅದೆಲ್ಲ ಗೊತ್ತಾಗಲ್ಲ ಮೂರ್ ಎಕ್ರೆ ಹೊಲ ಅಂದ್ರೆ ಕಡಿಮೆ ಆತನ ಹೊಲ ನೋಡ್ಕೊಂತ ನೋಡಲ್ಲ ಮತ್ ಎಂತ ಮಸ್ತ್ ಮಸ್ತ್ ಗಾಡಿ ತಗೊಂಬಂದ್ರ ಇದು ಬೈಕ್ ಏನ ಸುಮ್ನೆ ಮಾಡ್ತಿರಲ್ಲ ಆಯ್ತು ಹುಡುಗಿಗೆ ಕರ್ಕೊಂಡು ಹೋಗ್ತೀನಿ ನನ್ನ ಮಗಳು ಒಪ್ಪಿಲ್ಲ ಅಂದ್ರೆ ನೀವೇನು ಬಲವಂತ ಮನೆಗಿಲ್ಲ ಮತ್ತೆ ನಾನು ಹೇಳೇನು ಎಷ್ಟು ತಾತಲ್ಲಿ ಇವರು ಬರೋವಲ್ರಿ ಅಯ್ಯೋ ದೇವ್ರಿ ಒಳಗೆ ಹೋಗ್ಕೊಂಡು ಏನು ಮಾಡಕತ್ತಾವ ಇವು ನಾನು ಅದೇನು ಹಾಕತ್ತೀನಿ ಮಾತೆತ್ತಿದ್ರೆ ಒಳಗೆ ಹೋಗಿ ಕುಂದಿರ್ತಾವೆ ಮಾತೆತ್ತಿದ್ರೆ ಒಳಗೆ ಹೋಗಿ ಕುಂದಿರ್ತಾವೆ ಈಕೆ ನೋಡ್ರಿ ನಮ್ಮ ಮಗಳು ಸುಜಾತ ಅಂತೇಳಿ ಅದಿಲ್ಲ ಚೆನ್ನಾಗಲ್ಲ ನೋಡ್ಪ ಸುಲಿಂಗ ಹುಡುಗಿ ನೋಡ ಎಷ್ಟು ಚೆಂದದಳ ಅಯ್ಯೋ ದೇವ್ರಿ ತಲೆನಾಗ ಒಂದು ಕೂದಲಿಲ್ಲಲ್ಲಪ್ಪ ಇವರಿಗೆ ಹ್ಞೂ ಇವ್ರನ್ನ ಹೆಂಗ್ ಮದ್ವಿ ಮಾಡ್ಕೊಳ್ಳಿ ನೋಡುವ ಇವನ ಹುಡುಗ ಶಿಲಿಂಗ ಅಂತೇಳಿ ನೋಡ ನಿನ್ಗೆ ಹೆಂಗ ಅನಸ್ತೈತಿ ಮತ್ತೆ ನಿನ್ ಒಪ್ಪಿಗೆ ಏನನ್ನೋದು ಹೇಳ ಮೊದಲು ಹುಡುಗನ ಕೇಳ್ಬಿಡ್ರಿ ನನಗ ಒಪ್ಪಿಗೆ ನೋಡಿ ಮತ್ತೆ ನಮ್ಮ ಹುಡುಗ ಒಪ್ಪಿಗೆ ಅಂತ ಹೇಳತ್ತೆ ನಿಮ್ದೊಂದು ಬಿಡ್ರಲ್ಲ ಆದರೆ ಒಳ್ಳೆ ಮನಸ್ಸು ಇದ್ದಂಗೈತಿ ನೋಡೋಕ್ಕೂ ಸಾಧು ಪ್ರಾಣಿ ಥರನೇ ಕಾಣ್ತಾರೆ ಹುಡುಗ ನೋಡಕ್ಕೆ ಚೆಂದಿಲ್ಲಂದ್ರೆ ಹೆಂಡತಿ ಮಾತು ಕೇಳ್ತಾನಂತೆ ಅಲ್ಲ ಇವರೇನು ಅಂತ ಏನು ಅಂದಗೇಡಿ ಏನಿಲ್ಲ ಕೂದಲಿಲ್ಲ ಅನ್ನೋದು ಬಿಟ್ಟು ನೋಡೋಕೆ ಚೆನ್ನಾಗಿ ಅದಾರ ನನಗಿಂತ ಒಂದು ಆರು ಏಳು ವರ್ಷ ದೊಡ್ಡೋರು ಇರ್ಬೋದು ಒಂದು ಆರು ವರ್ಷ ಅಂತೂ ದೊಡ್ಡವ್ರು ಇರ್ಬೋದು ಇವರು ಒಪ್ಕೊಳ್ಳ ಅಪ್ಪ ಅನ್ನಕತ್ತಿದ್ದ ಆಸ್ತಿನೂ ಚಲೋ ಐತಂತ ಇವ್ರದ್ದು ಹ್ಞೂ ಇನ್ನೊಂದು ಸಲ ಯಾವಾಗರ ಫೋನ್ನಾಗೆ ಡೀಟೇಲಾಗಿ ಮಾತಾಡಿದ್ರ ಸುಜಾತ ಹಾಕಿ ಒಳಗೋದ್ಲರಿ ಮೌ ನಮ್ಮ ಸಮ್ಮತಿ ಲಕ್ಷಣಂ ಹುಡುಗಿಗೆ ಮನ್ಸಿಗೆ ಬನ್ನೈತೆ ನಕ್ಕು ಅಂತ ಒಳಗೋದ ರೀ ನಾವು ಮನೆಗೆ ಹೋಗಿ ನಿಮಗೆ ಮುಂದಿನ ವಿಚಾರ ಏನು ಅನ್ನೋದನ್ನು ಯಾವಾಗ ಬರ್ತೀವಿ ಹಣ್ಣು ಇಡಕ್ಕ ಅಂತೇಳಿ ಹೇಳ್ತೇವೆ ರೀ ನಮ್ಮ ಕಡೆಯೂ ಒಂದಿಷ್ಟು ಮಂದಿ ಬರೋರು ಇದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಮಾತಾಡ್ತೇವೆ ತೋರಿ ಮುಂದಿಂದೆಲ್ಲ ಹುಡುಗ ಹುಡುಗಿಗೆ ಮನಸ್ಸು ಬಂದತ್ತೀಗ ಹೌದಿಲ್ಲ ರೀ ಮುಂದಿನ ನೋಡ ನಮ್ಮ ತಾಯಿಯವ್ರು ಬರಲಿ ಅವ್ರನ್ನೂ ಕರ್ಕೊಂಡೇ ಬರ್ತೇವೆ ಇನ್ನೇನ್ ಬರವತ್ತಿನಾಗ ಆಗಲಿ ರೀ ನಾವೇನು ಬರ್ತೀವಿ ರೀ ಹಾಂ ನಾವೇನು ಬರ್ತೀವಿ ರೀ ಹ್ಞೂ ಅಂತೂ ನನ್ನ ಮಗಳು ಒಪ್ಕೊಂಡ್ಲಲ್ಲಿ ಹುಡುಗನ್ನ ಹ್ಞೂ ಒಪ್ಕೊಂಡ್ರಲ್ಲ ಒಟ್ಟು ಅಲ್ಲ ಹುಡುಗ ಬೋಳೆ ಐತಿ ಭಾಳ ನೋಡಕ್ಕೆ ಅಂತ ಕಾಸಿಲ್ಲ ಅಂದ್ರೂ ಇದು ಅಡ್ಡಿಯಲ್ಲಿ ಅಡುವ ಆಸ್ತಿ ಐತಲ್ಲ ಹೌದಿಲ್ಲ ಚಂದ ತಗೊಂಡೇ ಮಾಡೋದೈತಿ ನಾನು ಅದನ್ನ ಹೇಳಕತಿರೋದು ಚಂದಾಚಾರ ತಗೊಂಡೇ ಮಾಡ್ತಿ ಏನ ಮೊದಲು ರೊಕ್ಕ ರೊಕ್ಕ ನೋಡೋ ಹುಡುಗ ಚಲೋದನ ಮಾಡ್ಕೊ ಅಂತ ಹೇಳಿ ನಿನ್ ಮಗಳಿಗೆ